ಕೊರೋನಾ ಹೆಚ್ಚಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ವಿಧಿಸಿದ್ದ ಎರಡನೇ ವೀಕೆಂಡ್ ಕರ್ಫ್ಯೂ ಶುಕ್ರವಾರ ರಾತ್ರಿ ಹತ್ತು ಗಂಟೆಯಿಂದ ಆರಂಭಗೊಂಡಿದ್ದು ನಾಳೆ ಬೆಳಿಗ್ಗೆ ಐದು ಗಂಟೆವರೆಗೆ ಮುಂದುವರಿಯಲಿದೆ ಇನ್ನು ಎರಡು ದಿನಗಳ ಕರ್ಫ್ಯೂ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜನತೆ ಕಂಗೆಟ್ಟರು ಅನಿವಾರ್ಯವಿಲ್ಲದ ಕರ್ಫ್ಯೂಗೆ ಜನತೆ ಹೈರಾಣಾಗಿದ್ದಾರೆ ಭಾನುವಾರ ನಗರದಲ್ಲಿ ಜನಸಂಖ್ಯೆ ತೀರಾ ವಿರಳವಾಗಿತ್ತು ನಗರದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಬಸ್ಗಳ ಓಡಾಟವಿದ್ದರೂ ಜನತೆ ಸಮಸ್ಯೆಯನ್ನ ಎದುರಿಸುತ್ತಿರುವುದು ಕಂಡುಬಂತು ಪೊಲೀಸರು ಕೆಲವು ಕಡೆಗಳಲ್ಲಿ ಬಂದೋಬಸ್ತ್ ಮಾಡಿದರೆ ಇನ್ನು ಕೆಲವು ಕಡೆಗಳಲ್ಲಿ ಜನರ ಓಡಾಟ ನಿರಾತಂಕವಾಗಿತ್ತು ಎರಡು ದಿನವೂ ಬೆಳಗ್ಗೆಯಿಂದಲೇ ನಗರದಲ್ಲಿ ದಿನಸಿ ಅಂಗಡಿ ಬಿಟ್ಟು ಉಳಿದೆಲ್ಲವೂ ಬಂದ್ ಆಗಿದ್ದವು ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳನ್ನು ಪಾರ್ಸಲ್ಗೆ ಮಾತ್ರ ಅವಕಾಶ ನೀಡಲಾಗಿತ್ತು ಇನ್ನು ನಗರದ ಆಯಕಟ್ಟಿನ ಪ್ರದೇಶದಲ್ಲಿ ಪೊಲೀಸರು ಬಿಗು ಬಂದೋಬಸ್ತ್ ಕೂಡ ಏರ್ಪಡಿಸಿದರು ಸಂಚಾರಿ ಪೊಲೀಸರು ಬಸ್ಗಳಿಗೆ ಹತ್ತಿ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಸೂಚನೆಯನ್ನು ನೀಡಿರುವುದು ಕೂಡ ಕಂಡುಬಂತು ವೀಕೆಂಡ್ ಕರ್ಫ್ಯೂ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಅಂತ್ಯಗೊಳ್ಳಲಿದೆ